ಕೋವಿಡ್ 19 ಎರಡನೇ ಅಲೆಯನ್ನು ನಾವು ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಅಲೆಯಲ್ಲಿ ಕೂಡ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಎರಡನೇ ಅಲೆಯಲ್ಲೂ ಕೂಡ ಒಂದು ಭಯಂಕರವಾದಂತ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಮೊದಲನೇ ಅಲೆಯಲ್ಲಿ ನಾವು 40 ವರ್ಷದ ಮೇಲ್ಪಟ್ಟ ಜನರಿಗೆ ಕೋವಿಡ್ 19 ಆಗಿರುವಂತದನ್ನ ನೋಡ್ತಾ ಇದ್ವಿ. ಆದರೆ ಇವತ್ತು ನಾವು ಯುವಕರಲ್ಲಿ ಮತ್ತು ಕಡಿಮೆ ವಯಸ್ಸಿನವರಲ್ಲಿ ನಾವು ಈ ಕೋವಿಡ್ 19 ಇರೋದನ್ನ ನೋಡ್ತಾ ಇದ್ದೀವಿ. ಮತ್ತು ಇದು ಇಷ್ಟೊಂದು ತೀವ್ರಗತಿಯಿಂದ ಹಬ್ಬುತ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಇದೆ ಅಂತ ಗೊತ್ತಾದ ತಕ್ಷಣ 2-3ನೇ ದಿನಗಳಲ್ಲೇನೆ ಅದು ಸೀರಿಯಸ್ ಆಗುವಂತ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು 3ನೇ ಅಲೆ ಕೂಡ ಬರ್ತದೆ ಅಂತಕ್ಕಂತಹ ಒಂದು ಮಾಹಿತಿ ಕೂಡ ನಾವು ತಜ್ಞರಿಂದ ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ 2ನೇ ಅಲೆಯಲ್ಲಿ ಇಬ್ಬರು ತಂದೆ ತಾಯಿಯರು ಕೋವಿಡ್ ಪಾಸಿಟಿವ್ ನಿಂದ ತೀರಿ ಹೋಗಿ ಅಲ್ಲಿ ಮಕ್ಕಳು ಅನಾಥವಾಗಿರುವಂತಹ ಉದಾಹರಣೆಗಳನ್ನು, ಅದರ ಜೊತೆಗೆ ಸಿಂಗಲ್ ಪೇರೆಂಟ್ ಇರುವಂತಹ ತಾಯಿನೋ ತಂದೆನೋ ಅವರು ಕೂಡ ತೀರಿ ಹೋಗಿ ಅಲ್ಲೂ ಕೂಡ ಮಗುವಿನ ಪರಿಸ್ಥಿತಿ ಗಂಭೀರವಾದಂತಹ ಉದಾಹರಣೆಗಳನ್ನು, ಇಂತಹ ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ನಮ್ಮ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವೆರಡೂ ಕೂಡ ಸೇರಿ ಮುಂದೆ ಬರ್ತಕ್ಕಂತಹ 3ನೇ ಅಲೆ ಮತ್ತು 2ನೇ ಅಲೆಯಲ್ಲಿ ಆಗಿರ್ತಕ್ಕಂತಹ ಇಂತಹ ಘಟನೆಗಳಿಗೆ ನಾವು ಸಮಾಜದ ಜೊತೆಗೆ ಇರಬೇಕು, ಅಂತ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಜೆಜೆ ಆ್ಯಕ್ಟ್ ಪ್ರಕಾರ ಇನ್ನೂ ಕೂಡ ಒಳ್ಳೆಯ ನಿಯಮಾವಳಿಗಳನ್ನು ರೂಪಿಸಿ ಅದನ್ನು ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದವರೆಗೆ ಅಂತಹ ಪರಿಸ್ಥಿತಿಗಳನ್ನು ಗುರುತಿಸಿ ಅದಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡುವಂತಹ ಒಂದು ನಿಯಮಾವಳಿಗಳನ್ನು ನಾವಿವತ್ತು ರೂಪಿಸಿದ್ದೀವಿ. ಇಲ್ಲಿ ನೋಡಿದಾಗ ತಂದೆ ತಾಯಿಯರು ಪಾಸಿಟಿವ್ ಆಗಿ ಮೃತಪಟ್ಟಿದ್ದು ಅಥವಾ ತಾಯಿನೋ ತಂದೆಯೋ ಒಬ್ಬರೇ ಇದ್ದುಕೊಂಡು ಮೃತಪಟ್ಟಿದ್ದು, ಅದರ ಜೊತೆಗೆ ಇಬ್ಬರು ಹಾಸ್ಪಿಟಲಲ್ಲಿ ದಾಖಲೆಯಾಗಿರೋದು, ಇಲ್ಲ ಒಬ್ಬರು ದಾಖಲಿದ್ದು ಇನ್ನೊಬ್ಬರು ಬೇರೆ ಕಡೆ ಇರುವಂಥ ಮಕ್ಕಳಿಗೇನಾದರೂ ಈ ರೀತಿ ತೊಂದರೆ ಆದರೆ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದಾಗ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ನಮಗೆ ಸುಮಾರು ಜಿಲ್ಲೆಯಲ್ಲಿ ಮಕ್ಕಳಿಗೋಸ್ಕರ ಕೋವಿಡ್ ಕೇರ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಈಗಾಗಲೇ ಯೋಚನೆಯನ್ನು ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಮುರಾರ್ಜಿ ದೇಸಾಯಿ ಸ್ಕೂಲ್ಗಳಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳಿರ್ಬೋದು ಇಂಥದ್ದನ್ನು ಈಗಾಗಲೇ ಗುರುತಿಸುವಂಥ ಕಾರ್ಯ. ಮತ್ತು ಈ ಎಲ್ಲದಕ್ಕೂ ಕೂಡ ಒಬ್ಬ ಸರ್ಕಾರದಿಂದ ನಮಗೆ ಒಬ್ಬ ನೂಡಲ್ ಅಧಿಕಾರಿಯಾಗಿ ಬಹಳಷ್ಟು ಒಳ್ಳೆಯ ಕಳಕಳಿಯಿಂದ ಸಮಾಜದ ಕಳಕಳಿಯನ್ನು ಹೊಂದಿಕೊಂಡು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡ್ಬೋದು ಅಂಥೇಳಿ ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು IAS ಅಧಿಕಾರಿಗಳಾಗಿ ಮೋಹನ್ ರಾಜ್ಯವರು ನಮಗೆ ಈ ಒಂದು ಇದಕ್ಕೆ ನೋಡಲ್ ಅಫೀಸರ್ ಅಂಥೇಳಿ ನಾವು ಈಗಾಗಲೇ ನೇಮಕ ಮಾಡಿದ್ದೇವೆ. ನಮ್ಮ ನಿರ್ದೇಶನಾಲಯದ ಪಲ್ಲವಿ ಆಕೃತಿಯವರು ಕೂಡ ನಮ್ಮ ಜೊತೆಗಿದ್ದಾರೆ, ನಮ್ಮ ಇಲಾಖೆಯ ಡೈರೆಕ್ಟರ್ ಆದಂಥ ಅನುರಾಧ ಅವರು ಕೂಡ ಇದ್ದಾರೆ, ಸೆಕ್ರೆಟರಿ ಅವರು ಇರ್ತಾರೆ. ಮತ್ತು ಇದೆಲ್ಲ ತಂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ತಕ್ಷಣ ನಾವು ಪ್ರತಿಯೊಂದು ಕಡೆಗಳಲ್ಲೂ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. 30 ಜಿಲ್ಲೆಗಳಲ್ಲೂ ಇಂಥ ಸಂಸ್ಥೆಗಳನ್ನು ಹುಡುಕಿ ನಾವು ಅಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸರ್ಕಾರಿ ಸಂಸ್ಥೆಗಳು, ಯಾಕಂದರೆ ನಾವು ಬಾಲಕರ ಬಾಲಮಂದಿರಗಳನ್ನು ನೋಡ್ತೀವಿ, ಬಾಲಕಿಯರ ಬಾಲಮಂದಿರಗಳನ್ನು ನೋಡ್ತೀವಿ, ಸರ್ಕಾರಿ ದತ್ತು ಕೇಂದ್ರಗಳನ್ನು ನೋಡ್ತೀವಿ, ಹೀಗೆ ಸರ್ಕಾರಿ ಸಂಸ್ಥೆಗಳು ಸುಮಾರು 79 ಇದ್ದಾವೆ. ಅದರಲ್ಲಿ ಸರ್ಕಾರಿ ಅನುದಾನಿತ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು 914 ಇದ್ದಾವೆ. ಟೋಟಲ್ ನಮಗೆ 993 ಸಂಸ್ಥೆಗಳು ಇವತ್ತು ನಮ್ಮ ಇಲಾಖೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಅದರಲ್ಲಿ CCI ಸಂಸ್ಥೆಗಳು ಸುಮಾರು 962 ಮತ್ತು SEIA ಸಂಸ್ಥೆಗಳು 31, ಈ ರೀತಿ ಕೂಡ ನಮ್ಮಲ್ಲಿ ದತ್ತು ಕೇಂದ್ರಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಂಥ ಮಕ್ಕಳು ನಮಗೆ ಹೇಗೆ ಪರಿಚಯ ಆಗಬೇಕು ಅನ್ನೋದನ್ನು ನೋಡಿದಾಗ ಸುಮಾರು 1098 ಅಂತಕ್ಕಂಥ ಒಂದು ಹೆಲ್ಪ್ಲೈನ್ ಈಗಾಗಲೇ ನಮ್ಮ ಇಲಾಖೆಯಿಂದ ಇದು ಪ್ರಾರಂಭ ಇದೆ. ಸುಮಾರು ಫೋನ್ ಕಾಲ್ಸ್ಗಳು ಕೂಡ ನಮಗೆ ಇವತ್ತು ಬರ್ತಾ ಇದ್ದಾವೆ. ಇವತ್ತು ನಾವು ಅದನ್ನು ನೋಡಿದಾಗ ಈ ಒಂದು ವರ್ಷದಲ್ಲಿ ಸುಮಾರು 23613 ನಮಗೆ ಕಾಲ್ಸ್ಗಳು ಬಂದಿದ್ದಾವೆ.
ಆದರೆ ಕೋವಿಡ್ ಸಂದರ್ಭದಲ್ಲಿ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬಂದಂಥ ಕಾಲ್ಸು 14 ಇದ್ದಾವೆ, ಅದನ್ನು ಕೂಡ ಅಟೆಂಡ್ ಮಾಡಿದ್ದಾರೆ. ಸುಮಾರು ಈ 1098ಗೆ ಬರ್ತಕ್ಕಂಥ ಕಾಲ್ಸ್ಗಳ ಎವರೇಜ್ ಅನ್ನು ನೋಡಿದಾಗ ಪ್ರತಿ ತಿಂಗಳು ಸುಮಾರು 1967 ಕಾಲ್ಸ್ಗಳು ಇಂಥದ್ದು ಬರ್ತದೆ. ಅದರಲ್ಲಿ ಕೋವಿಡ್ ಸಂಬಂಧಿತವಾದಂಥ ಎವರೇಜ್ ಕಾಲ್ಗಳನ್ನು ನಾವು ಮಂತ್ಲಿ ನೋಡಿದಾಗ 137 ಕಾಲ್ಗಳು, ಅಂದರೆ ಹೋದ ವರ್ಷ ಮತ್ತು ಹೋದ ವರ್ಷದಿಂದ ತಿಂಗಳಿಗೆ ಎವರೇಜನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆ ಕಾಲ್ಗಳು ಬಂದಾಗ ನಮ್ಮ ಸಿ ಡಬ್ಲ್ಯೂ ಸಿನವರು ಅಲ್ಲಿ ಅಟೆಂಡ್ ಆಗಿ ಅವರನ್ನು ಮಕ್ಕಳನ್ನು ತಂದು ಅವರಿಗೆ ಯಾವ ರೀತಿಯ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಕೋವಿಡ್ ಸಂದರ್ಭದಲ್ಲಿ 30 ಜಿಲ್ಲೆಗಳಲ್ಲಿ ಇಂಥ ಸಂಸ್ಥೆಗಳನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಏನಾದರೂ ಮಕ್ಕಳು ಜಾಸ್ತಿ ಆದರೂ ಅಂತಂದರೆ ಇನ್ನೂ ಕೂಡ ಬೇರೆ ಬೇರೆ ಎನ್ ಜಿ ಒಗಳಿಗೆ, ಅಂದರೆ ನಮ್ಮ ಅಂಗವಿಕಲರ ಮತ್ತು ಹಿರಿಯ ಚೇತನರ ಇಲಾಖೆಯಿಂದ ಏನು ನಮ್ಮ ವಿಶೇಷ ಮಕ್ಕಳ ಶಾಲೆಗಳನ್ನು ನಾವು ನಡೆಸ್ತಾ ಇದ್ದೀವಿ, ಅಂಥದ್ದನ್ನು ಕೂಡ ನಾವು ಸಹಾಯವನ್ನು ತಗೋಬೇಕು ಅನ್ನುವಂಥದ್ದನ್ನು ಈಗಾಗಲೇ ನಿರ್ಣಯವನ್ನು ಮಾಡಿದ್ದೀವಿ. ಈ ರೀತಿ ಏನು ಆ ಮಕ್ಕಳು ನಮ್ಮ ಕಡೆ ಬರ್ತಾರೆ ಅಲ್ಲಿ ಫಿಟ್ ಪರ್ಸನ್ ಮತ್ತು ಎರಡು ವಿಭಾಗಗಳಾಗಿ ನಾವು ಅದನ್ನು ವಿಂಗಡಣೆ ಮಾಡಿದ್ದೀವಿ. ಒಂದು ಆ ಮಗು ಅವರ ತಂದೆ ತಾಯಿಯರೇ ಅಥವಾ ಅವರ ಹತ್ತಿರದ ಸಂಬಂಧಿಕರು ಏನಾದರೂ ಅವರು ಆ ಮಗುವನ್ನು ನೋಡ್ಕೋತಾ ಇದ್ದರು ಅಂತಂದರೆ ಮೊದಲು ನಾವು ಅದನ್ನು ನಮ್ಮ ಇಲಾಖೆಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆ ನಂತರ ಅವರ ಹತ್ತಿರದ ಸಂಬಂಧಿಗಳು ಯಾರಾದರೂ ಅದನ್ನು ನೋಡ್ಕೊಳ್ಳಿಕ್ಕೆ ಒಪ್ಪಿಗೆ ಕೊಟ್ಟರೆ ಆ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು ಅಲ್ಲಿ ಕೂಡ ನಮ್ಮ ಏನು ಡಿಸ್ಟ್ರಿಕ್ಟ್ ಕಮಿಟಿಗಳಿರ್ತವೆ ಅವರ ಒಂದು ನೇತೃತ್ವದಲ್ಲಿ ಅದು ಅವರ ಚಿಕ್ಕಮ್ಮನ ಹತ್ರನೋ ದೊಡ್ಡಮ್ಮನ ಹತ್ರನೋ ಅವರ ಅತ್ತಿಗೆ ಹತ್ರನೋ ಯಾರು ಅವರ ಹತ್ತಿರದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ರೆಡಿ ಇರ್ತಾರೋ ಅವರಿಗೆ ಒಪ್ಪಿಸುವಂತಹ ಒಂದು ಕಾರ್ಯ ನಮ್ಮ ಕಡೆಯಿಂದ ಆಗ್ತದೆ. ಎರಡನೇದು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಆ ಮಕ್ಕಳನ್ನು ನಾವು ಇಟ್ಕೊಂಡಾಗ ಅವರಿಗೆ ಒಳ್ಳೆ ರೀತಿಯ ನ್ಯೂಟ್ರಿಷಿಯನ್ ಫುಡ್ ಕೊಡುವಂಥದ್ದು, ಅವರಿಗೆ ಆಟ ಪಾಠಗಳ ಮುಖಾಂತರ ಅವರಿಗೆ ಯಾವುದೇ ಮಾನಸಿಕವಾದಂಥ ಖಿನ್ನತೆಗೆ ಒಳಗಾಗಬಾರ್ದು ಅನ್ನುವಂಥದ್ದು, ಮತ್ತು ಬಹಳಷ್ಟು ಚಿಕ್ಕ ಮಕ್ಕಳಿದ್ರು ಅಂತಂದರೆ ಈಗ 5 ತಿಂಗಳು 6 ತಿಂಗಳು ಮಗು ಇದ್ದರೆ ಅದರ ಜೊತೆಗೆ ಒಬ್ಬರು ಅಟೆಂಡರ್ ಕೊಟ್ಟು ಅವ್ರ ತಾಯಿನೋ ಯಾರಾದರೂ ಕೊಟ್ಟು ಅಲ್ಲಿ ಅವರನ್ನು ಇಟ್ಕೊಂಡು ಅವರು ಪಾಸಿಟಿವ್ ಬಂದಿದ್ದರೂ ಕೂಡ ಅವರ ಏನೂ ಸಿಂಪ್ಟಮ್ಸ್ ಇರಲಿಲ್ಲ ಅಂದರೆ ಅಲ್ಲಿ ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇಟ್ಕೊಂಡು ಅವರ ಒಂದು ತಾತ್ಕಾಲಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ಮುಂದೆ ಅದು ಸಂಪೂರ್ಣವಾಗಿ ಅನಾಥವಾದಂಥ ಮಗು ಇದ್ದರೆ ಅದು ದತ್ತು ಯಾರಾದರೂ ತಗೊಳ್ಳುವಂಥವ್ರು ಇದ್ದರೆ ಆ ನಮ್ಮ ಒಂದು ದತ್ತು ಕೇಂದ್ರದ ಮುಖಾಂತರ ಅದು ಏನು ಪ್ರೊಸೀಜರ್ ಇದೆಯೋ ಆ ಪ್ರೊಸೀಜರ್ ಮುಖಾಂತರ ಅವಕ್ಕೆ ಒಂದು ದತ್ತು ಕೊಡುವಂಥದ್ದನ್ನು ಕೂಡ ಈ ಒಂದು ಸಮಯದಲ್ಲಿ ಮಾಡುವಂತಹ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೀವಿ.